ವೀಕ್ಷಕರೇ, ಶ್ರೀಗಂಧ ಸುದ್ದಿವಾಹಿನಿಗೆ ಸ್ವಾಗತ. ಶ್ರೀಗಂಧ ಸುದ್ದಿವಾಹಿನಿಯ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಹಚ್ಚ ಹಸುರಾದ ಹುರುಳಿಕಾಯಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾದ ಸಾಕಷ್ಟು ಲಾಭಗಳು ಸಿಗುತ್ತವೆ. ದೇಹಕ್ಕೆ ಅಗತ್ಯವಾಗಿ ಬೇಕಾದ ಶಕ್ತಿಯ ಪ್ರಮಾಣ ಹುರುಳಿಕಾಯಿಗಳಿಂದ ಲಭ್ಯವಾಗುತ್ತದೆ. ಅದರ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ನಾವು ಮನೆಗಳಲ್ಲಿ ಪ್ರತಿದಿನ ಇಲ್ಲವೆಂದರೆ ದಿನ ತಪ್ಪಿ ದಿನ ಹುರುಳಿಕಾಯಿಯನ್ನು ಒಂದಲ್ಲ ಒಂದು ತಿಂಡಿ ಅಥವಾ ಅಡುಗೆ ತಯಾರಿಯಲ್ಲಿ ಬಳಸುತ್ತೇವೆ. ತರಕಾರಿ ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಮೊದಲು ಹುರುಳಿಕಾಯಿ ಮತ್ತು ಕ್ಯಾರೆಟ್, ಬೆಂಡೆಕಾಯಿ ಮುಂತಾದವು. ಹಚ್ಚ ಹಸಿರಾದ ಹುರುಳಿಕಾಯಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾದ ಸಾಕಷ್ಟು ಲಾಭಗಳು ಸಿಗುತ್ತವೆ. ಹುರುಳಿಕಾಯಿ ಸೇವನೆಯಿಂದ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ಪೋಲಿಕ್ ಆಸಿಡ್ ಅಂಶಗಳು ನಮಗೆ ಸಿಗುತ್ತವೆ. ನಮ್ಮ ಹೃದಯಕ್ಕೆ ಸಹಕಾರಿಯಾದ ಕ್ಯಾಲ್ಶಿಯಂ ಮತ್ತು ನಾರಿನ ಅಂಶ ಕೂಡ ಹುರುಳಿಕಾಯಿಯಲ್ಲಿ ಲಭ್ಯವಿದೆ. ಹುರುಳಿಕಾಯಿಯಿಂದ ನಮ್ಮ ದೇಹಕ್ಕೆ ಸಿಗುವ 7 ಆರೋಗ್ಯ ಲಾಭಗಳು ಇವೆ. ಹಸಿರು ಬೀನ್ಸ್ ಕಾಳುಗಳಲ್ಲಿ ಹಲವು ಪೋಷಕಾಂಶಗಳು ಸಾಂದ್ರೀಕೃತ ಸ್ಥಿತಿಯಲ್ಲಿದ್ದು ದೇಹದ ಹಲವು ಅಗತ್ಯತೆಗಳನ್ನು ಪೂರೈಸುತ್ತವೆ. ವಿಶೇಷವಾಗಿ ಕ್ಯಾರೋಟಿಯಾಯ್ಡುಗಳು ಹಾಗೂ ಆಂಟಿ ಆಕ್ಸಿಡೆಂಟ್ಗಳ ರೂಪದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಇನ್ನು ಬೀನ್ಸ್ನ ಬೀಜಗಳ ಬಗ್ಗೆ ನಾವು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಈ ಬೀಜಗಳಲ್ಲಿ 3 ವಿಧದ ಕ್ಯಾರೋಟಿನಾಯ್ಡುಗಳು ಇವೆ. ಈ ಬೀಜಗಳಲ್ಲಿ ಕ್ಯಾರೋಟಿನ್, ಲ್ಯೂಟಿನ್ ಮತ್ತು ಜಿಯಾಕ್ಸಾಂಥಿನ್ ಹೆಚ್ಚಿನ ಪ್ರಮಾಣದಲ್ಲಿ ಇವೆ. ಇವು ಜೀರ್ಣಕ್ರಿಯೆಗೆ ಸಹಕಾರಿ ಆಗಿದೆ. ಈ ಬೀಜಗಳಲ್ಲಿ ಸಂಕೀರ್ಣ ನಾರುಗಳು ಹಾಗೂ ವಿವಿಧ ವಿಟಮಿನ್ಗಳು, ಖನಿಜಗಳು ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಈ ಬೀಜಗಳನ್ನು ನಿತ್ಯವೂ ಸೇವಿಸುವ ಮೂಲಕ ದೇಹ ಪಡೆಯುವ ಆಹಾರಗಳು ಏನೆಂತಂದರೆ, ಅಥವಾ ಅದರಿಂದ ಪ್ರಯೋಜನ ಏನಂತಂದರೆ, ದೃಢವಾದ ಮೂಳೆಗಳಿಗೆ ಇವು ನಮಗೆ ಸಹಾಯವನ್ನು ಮಾಡುತ್ತವೆ. ಹಸಿರು ಬೀನ್ಸ್ ಅಥವಾ ಹುರುಳಿಕಾಯಿ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಹೌದು, ನಾರಿನಾಂಶವು ಅಧಿಕವಾಗಿ ಇರುವ ಆಹಾರ ಸೇವನೆ ಮಾಡಿದರೆ ಅದರಿಂದ ಗ್ಲೂಕೋಸ್ ಮಟ್ಟವು ನಿಯಂತ್ರಣದಲ್ಲಿ ಬರುವುದು. ಇದರಿಂದ ಮಧುಮೇಹಿಗಳಿಗೆ ಇದು ಒಂದು ಪರಿಣಾಮಕಾರಿಯಾಗಿದೆ. ಮಧುಮೇಹದ ಲಕ್ಷಣಗಳನ್ನು ತಡೆಯಲು ಸಹಕಾರಿಯಾಗಿದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟ ಹಾಗೂ ಟ್ರೈಗ್ಲಿಸರೈಡ್ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಗಣನೀಯವಾಗಿ ಕಡಿಮೆ ಮಾಡುವುದು. ಹಸಿರು ಬೀನ್ಸ್ ತಿನ್ನುವುದರಿಂದ ಮಧುಮೇಹದ ನಿಯಂತ್ರಣಕ್ಕೆ ನಾವು ತಗೋಬಹುದಾಗಿದೆ. ಇನ್ನು ಅಪಧಮನಿ ಕಾಯಿಲೆಗಳ ವಿರುದ್ಧ ನಾವು ಹೋರಾಡಬಹುದು. ಅಂದರೆ ಇದರಲ್ಲಿ ಫ್ಲಾವನಾಯ್ಡ್ ಅಂಶವು ಹೃದಯಕ್ಕೆ ರಕ್ಷಣೆ ನೀಡುವುದು ಮತ್ತು ಅಪಧಮನಿ ಆರೋಗ್ಯವನ್ನು ಕಾಪಾಡುವುದು. ಇದರಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶವು ಉರಿಯೂತ ಶಮನಕಾರಿ ಗುಣವನ್ನು ಹೊಂದಿದೆ. ಫ್ರೀ ಆರ್ಟಿಕಲ್ ಮತ್ತು ವಿಷಕಾರಿ ಅಂಶವನ್ನು ಹೊರಗೆ ಹಾಕುವ ಕಾರಣ ಗ್ರೀನ್ ಬೀನ್ಸ್ ತುಂಬ ಪರಿಣಾಮಕಾರಿಯಾಗಿ ರೋಗಗಳಿಂದ ದೂರವನ್ನು ಇಡುವುದು. ಇನ್ನು ಹಸಿರು ಬೀನ್ಸ್ ಮೂಳೆಗಳಿಗೂ ಸಹಕಾರಿಯಾಗಿದೆ. ಹೇಗಪ್ಪ ಅಂತಂದರೆ, ಆಹಾರದಲ್ಲಿ ಸಿಲಿಕಾನ್, ಮೆಗ್ನೀಷಿಯಂ ಮತ್ತು ವಿಟಮಿನ್ ಕೆ ಕೊರತೆಯಿಂದಾಗಿ ಮೂಳೆಗಳ ಬಲ ಮತ್ತು ಸ್ಥಿತಿಸ್ಥಾಪಕತ್ವದ ಮೇಲೆ ಪರಿಣಾಮ ಬೀರುವುದು. ಬೀನ್ಸ್ನಲ್ಲಿ ಇರುವ ವಿಟಮಿನ್ ಕೆ, ಕ್ಯಾಲ್ಶಿಯಂ ಮತ್ತು ಸಿಲಿಕಾನ್ ಅಂಶವು ಮೂಳೆಯ ಸಾಂದ್ರತೆಯನ್ನು ಸುಧಾರಣೆ ಮಾಡುವುದು ಮಾತ್ರವಲ್ಲದೆ ಮೂಳೆ ಹಾಗೂ ಹಲ್ಲುಗಳ ಆರೋಗ್ಯವನ್ನು ವೃದ್ಧಿಸುವುದು. ಬೀನ್ಸ್ನಲ್ಲಿ ಇರುವಂತಹ ಕ್ಯಾಲ್ಶಿಯಂ ಅಂಶವು ದೇಹವನ್ನು ಅಸ್ಥಿರತೆಯಿಂದ ಕಾಪಾಡುವುದು ಮಾತ್ರವಲ್ಲದೆ ಇದು ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪಾರುವನ್ನು ಮಾಡಬಹುದು. ಇನ್ನು ಹಸಿರು ಬೀನ್ಸ್ ಅಥವಾ ಈ ಹುರುಳಿಕಾಯಿ ದೇಹದಲ್ಲಿನ ಕೊಬ್ಬನ್ನು ಕೂಡ ಅಥವಾ ದೇಹದ ತೂಕವನ್ನು ಇಳಿಸಲು ಕೂಡ ಸಹಕಾರಿಯಾಗಿದೆ. ಬೀನ್ಸ್ ತುಂಬ ಪರಿಣಾಮಕಾರಿ ಆಗಿ ಕೆಲಸ ಮಾಡುತ್ತದೆ. ಇದರಲ್ಲಿ ಅಧಿಕ ಮಟ್ಟದ ನಾರಿನ ಅಂಶ ಇರುವುದರಿಂದ ದೀರ್ಘಕಾಲ ಹೊಟ್ಟೆ ತುಂಬಿದಂತೆ ಮಾಡುವುದು. ನಾರಿನಾಂಶವು ಅಧಿಕವಾಗಿರುವ ಆಹಾರ ಜಗಿಯಲು ಹೆಚ್ಚು ಸಮಯ ಬೇಕಾಗುವುದು. ಇದರಿಂದಾಗಿ ಜೊಲ್ಲು, ಗ್ಯಾಸ್ಟ್ರಿಕ್ ರಸವು ಸ್ರವಿಸುವುದು. ಇದರಿಂದ ಹೊಟ್ಟೆಗೆ ತೃಪ್ತಿಯ ಭಾವನೆ ಆಗುವುದು. ಬೀನ್ಸ್ ತುಂಬ ಕಡಿಮೆ ಕ್ಯಾಲೋರಿ ಹೊಂದಿರುವ ತರಕಾರಿಯಾಗಿದ್ದು ಇದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಇದರಲ್ಲಿ ಇರುವಂತಹ ನಾರಿನಾಂಶವು ಕರುಳಿನ ಕ್ರಿಯೆಯನ್ನು ಸರಾಗವಾಗಿಸುವುದು ಅಲ್ಲದೆ ಮಲಬದ್ಧತೆಯಿಂದ ಪರಿಹಾರವನ್ನು ಕೂಡ ನೀಡುವುದು ಹಾಗೂ ದೇಹದಲ್ಲಿನ ಕೊಬ್ಬು ಅಥವಾ ದೇಹದ ತೂಕವನ್ನು ಕಡಿಮೆ ಮಾಡಲು ಕೂಡ ಹಸಿರು ಬೀನ್ಸ್ ನಮಗೆ ಸಹಕಾರಿಯಾಗಿದೆ.
ಇದಷ್ಟೇ ಅಲ್ಲದೆ ನಮ್ಮ ದೇಹದ ಚರ್ಮದ ಆರೋಗ್ಯ ಹಾಗೂ ಕೂದಲಿನ ಬೆಳವಣಿಗೆಗೆ ಹಾಗೂ ಉಗುರಿನ ಸೌಂದರ್ಯಕ್ಕೆ ಮೆಲನಿನ್ ಎಂಬ ಅಂಶ ಇದರಲ್ಲಿ ಇದೆ. ಆದ್ದರಿಂದ ದೇಹದಲ್ಲಿನ ಮೆಲನಿನ್ ಅಂಶ ಅಗತ್ಯವಾದ ಪ್ರಮಾಣದಲ್ಲಿರುವುದರಿಂದ ಚರ್ಮಕ್ಕೆ ಹಾಗೂ ಕೂದಲಿಗೆ ಮತ್ತು ಉಗುರುಗಳಿಗೆ ಯಾವುದೇ ತೊಂದರೆಯನ್ನು ಉಂಟಾಗುವುದಿಲ್ಲ. ಹೀಗಾಗಿ ಮೆಲನಿನ್ ಅಂಶವನ್ನು ಹೆಚ್ಚು ಮಾಡಿಕೊಳ್ಳಲು ಹಸಿರು ಹುರುಳಿಕಾಯಿ ಅಥವಾ ಬೀನ್ಸ್ ಅನ್ನು ಸೇವಿಸಬೇಕು. ಇದರ ಜೊತೆಗೆ ಹುರುಳಿಕಾಯಿಯಲ್ಲಿ ಸಿಲಿಕಾನ್ ಅಂಶ ಕೂಡ ಹೆಚ್ಚಿರುವ ಕಾರಣ ಆರೋಗ್ಯಕರವಾದ ಕೂದಲಿನ ಅಂಗಾಂಶಗಳು, ಬಲವಾದ ಉಗುರುಗಳು ಮತ್ತು ಸುಂದರ ಹಾಗೂ ಕೋಮಲ ತ್ವಚೆ ನಿಮ್ಮದಾಗುತ್ತದೆ ಎಂದು ಹೇಳಬಹುದು. ನೋಡಿದ್ರಲ್ಲ, ನಾವು ಹಸಿರು ಬೀನ್ಸ್ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.